ಮೂರು ದಿನಗಳ ಮುಂಚೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಈ ರೀತಿ ಹಲವಾರು ಸಂಘಟನೆಗಳು ಬಂದಿತ್ತು ವಾಣಿಜ್ಯ ಮಂಡಳಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದು ನಾವು ಕೂಡ ಪ್ರಸಾರ ಮಾಡಿದ್ವಿ ಅದಕ್ಕೂ ಮುಂಚೆ ಒಂದು ದಿನಕ್ಕೆ ಮುಂಚೆ ದರ್ಶನ್ರವರ ಅಭಿಮಾನಿಗಳ ಸಂಘ ಬಂದು ಭಾಮಹರೀಶ್ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದರು ಅದರ ಅದರನ್ನು ಕೂಡ ನಾವು ಕವರೇಜ್ ಮಾಡಿದ್ವಿ ಸೊ ಇಷ್ಟೆಲ್ಲ ಜನ ಬಂದು ಒತ್ತಾಯ ಮಾಡ್ತಿದ್ದರು ವಾಣಿಜ್ಯ ಮಂಡಳಿಗೆ ವಾಣಿಜ್ಯ ಮಂಡಳಿ ಈ ನಟರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಿದೆಯಾ ನೂರಕ್ಕೆ ನೂರು ಭಾಗ ಮಾಡಿದ್ದೀವಿ ಸರ್ ನಾವು ನನ್ನ ನಾನು ಮತ್ತು ನಮ್ಮ ಕಾರ್ಯದರ್ಶಿಗಳು ಪ್ರವೀಣ್ ಅವರು ಮೊನ್ನೆ ಅವರು ಮನೆಗೆ ಹೋಗಿದ್ವಿ ಅವರು ಊರಲ್ಲಿರಲಿಲ್ಲ ಬರ್ತಾ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಆಮೇಲೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ ಎಲ್ಲೋ ಒಂದು ತಿಳಿಯಾದಂಥ ವಾತಾವರಣನ ಸೃಷ್ಟಿ ಮಾಡಬೇಕಾದ್ದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು ನಾವು ಅಧ್ಯಕ್ಷರಾಗಿದ್ದೀವಿ ಬಾಮಾರೀಶ್ ಅಧ್ಯಕ್ಷರಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ನಾವು ಉದ್ಯಮದವರಾಗಿ ಒಂದು ಮೂವತ್ತು ವರ್ಷಗಳ ಕಾಲ ನಮ್ಮದೇ ಆದಂಥ ನಡಿಗೆಗಳನ್ನ ನಾವು ನೋಡಿಕೊಂಡು ಬಂದು ಈ ಹಿಂದೆ ಇದ್ದಂಥದ್ದು ಏನಿತ್ತು ಇವಾಗ ಏನು ಆಗ್ತಾಯಿದೆ ಆಮೇಲೆ ಈ ಸೋಷಿಯಲ್ ಮೀಡಿಯಾ ಇಲ್ದ ಇದ್ದಾಗ ಹೆಂಗಿತ್ತು ಇವತ್ತು ಹೆಂಗಿದೆ ಎಲ್ಲವನ್ನೂ ನಾವು ಗಮನಿಸ್ತಾ ಇದ್ದೀವಲ್ಲ ಸರ್ ಇವ್ರು ಯಾವ ಮಾಡೋ ಸಣ್ಣ ಪುಟ್ಟ ಕಿಡಿಗೇಡಿಗಳು ಕೆಲಸ ಇಲ್ಲದೇ ಇರೋರು ಮಾಡೋ ಕೆಲಸಗಳಿಗೆ ಇಲ್ಲಿ ದೊಡ್ಡ ದೊಡ್ಡವರು ಮತ್ತು ನಟರು ಇವರುಗಳೆಲ್ಲರೂ ಎಲ್ಲೋ ಒಂದು ಕಡೆ ತಲೆ ತಗ್ಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ನಾವು ಇವಾಗ ಒಂದು ಹೈ ಪವರ್ ಕಮಿಟಿಯನ್ನು ಕೂಡ ಮಾಡ್ತಾ ಇದ್ದೀವಿ ವಾಣಿಜ್ಯ ಮಂಡಳಿಯಿಂದ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ತೀರ್ಮಾನ ತಗೊಳ್ಳುತ್ತೆ ಸರ್ಕಾರದ ಮೇಲೆ ಒತ್ತಡ ತಂದು ಸೈಬರ್ ಕ್ರೈಮ್ ಮೇಲೆ ಒತ್ತಡ ತಂದು ಈ ರೀತಿ ಯಾರೇ ಏನೇ ಮಾಡಿದ್ರು ಯಾಕಂದ್ರೆ ಈ ಥರದ್ದು ನಡೀತಾನೆ ಇರ್ತದೆ ನಡಿ ಸಂದರ್ಭದಲ್ಲಿ ಎಲ್ಲರೂ ನಟರು ಬೀದಿಗೆ ಬರೋಕ್ಕಾಗಲ್ಲ ಇಂಥವಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೂ ಆಗಲ್ಲ ಆಮೇಲೆ ಅವ್ರಿಗೆ ಸಮಯದ ಅಭಾವವೂ ಕೂಡ ಇರುತ್ತೆ ಸೊ ಅದಕ್ಕೊಂದು ಕಮಿಟಿಯನ್ನು ಮಾಡಿ ಇಂಥವ್ರು ಯಾರೇ ಮಾಡಲಿ ಅವರು ಇವರು ಅಂತಲ್ಲ ಯಾರೇ ಮಾಡಿದ್ರೂ ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ಳೋದಕ್ಕೆ ನಾವು ಒಂದು ಹೈಪವರ್ ಕಮಿಟಿಯನ್ನು ಮಾಡ್ತಾ ಇದ್ದೀವಿ ಸರಿ ಇವಾಗ